टाइम्स कर्नाटक यूट्यूब चैनल बारी जनप्रियता पड़ीत है चैनल सब्सक्राइब निम्म स्नेहितरिगे तिळिसि अवरन्नु सब्सक्राइब आगलु प्रोत्साहिसि। सरी सुमार 15 वर्ष हिंदे मंगलूरी मेरहिल हेलीपैडली बेल्लम बेळगे वाकिंग होदंत जनरिगे अच्चरिय जोते दिग्गमे मूडितु याकंद्रे युवकनोब्बन डेड बॉडी अल्लि बिद्दितु एदे भागदल्लि रक्तद ಕಲೆಗಳಿತ್ತು ಯಾಕಂದ್ರೆ ಆ ಭಾಗದ ಮಾಂಸಖಂಡಗಳನ್ನೇ ಕಿತ್ತು ತಿಂದ ರೀತಿಯಲ್ಲಿ ಇತ್ತು ಸಾಮಾನ್ಯವಾಗಿ ಆ ಪ್ರದೇಶ ಆ ಸಂದರ್ಭದಲ್ಲಿ ನಿರ್ಜನವಾದ ಪ್ರದೇಶ ಆ ಹೆಲಿಪ್ಯಾಡ್ನ ಪಕ್ಕದಲ್ಲಿ ಪಶ್ಚಿಮ ವಲಯದ ಐಜಿಪಿ ಅವರ ಮನೆ ಇದೆ ಗಿರಿಶೃಂಗ ಅಂತ ಹೇಳಿ ಆ ಹೆಲಿಪ್ಯಾಡ್ನಲ್ಲಿ ಸಂಜೆ ಮತ್ತು ಬೆಳಿಗ್ಗೆ ನೂರಾರು ಮಂದಿ ವಾಕಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮಂಗಳೂರಿಗೆ ಹೆಲಿಕಾಪ್ಟರ್ ಬರಬೇಕಾದ್ರೆ ಇಳಿಯುವಂತ ಏಕೈಕ ಸ್ಥಳ ಮೇರಿಲ್ ಹೆಲಿಪ್ಯಾಡ್ ಯಾಕಂದ್ರೆ ಆಗ ಆ ಪ್ರದೇಶ ಎತ್ತರದಲ್ಲಿತ್ತು ಮತ್ತು ಸುತ್ತಮುತ್ತ ಗಗನಚುಂಬಿ ಕಟ್ಟಡಗಳು ಇರಲಿಲ್ಲ ಅದನ್ನ ಮೇರಿಲ್ ಹೆಲಿಪ್ಯಾಡಿಗೆ ಹೆಲಿಕಾಪ್ಟರ್ಗಳು ಬರ್ತಾ ಇದ್ದವು ಈಗ ಅಲ್ಲಿ ಸುತ್ತಮುತ್ತ ಗಗನಚುಂಬಿ ಕಟ್ಟಡಗಳು ಆಗಿದ್ದರಿಂದ ಆ ಹೆಲಿಪ್ಯಾಡ್ ಈಗ ಹೆಸರಿಗೆ ಮಾತ್ರ ಇದೆ ಅದರ ಪಕ್ಕದಲ್ಲಿ ಹೋಮ್ ಗಾರ್ಡ್ಸ್ ಕಮಾಂಡೆಂಟರ ಕಚೇರಿ ಇದೆ ಹೋಮ್ ಗಾರ್ಡ್ಸ್ನವರಿಗೂ ಅಲ್ಲಿ ಕವಾಯತಿಗೆ ಇದಕ್ಕೆಲ್ಲ ಅವಕಾಶಗಳು ಇವೆ ಇಂಥ ಮೈದಾನದಲ್ಲಿ ಡೆಡ್ ಬಾಡಿ ಬಿದ್ದದ್ದು ತಕ್ಷಣ ಕಾವೂರು ಪೊಲೀಸರಿಗೆ ಮಾಹಿತಿ ಹೋಯಿತು ಕಾವೂರು ಪೊಲೀಸ್ನವರು ಬಂದರು ಹಾಗೇನ ಪಣಮೂರು ಇನ್ಸ್ಪೆಕ್ಟರ್ ಕೋದಂಡ್ರಾಮ್ ಅವರು ಸಹ ಸ್ಥಳಕ್ಕೆ ಬಂದರು ಸಮೀಪದಲ್ಲಿ ನೋಡಿದಾಗ ಎದೆ ಭಾಗಕ್ಕೆ ಚಾಕುವಿನಿಂದ ಚುಚ್ಚಿ ಹತ್ಯೆ ಮಾಡಿದಂಥ ಕುರುಹುಗಳಿತ್ತು ರಕ್ತ ಒಸರಿದ್ದರಿಂದ ರಾತ್ರಿ ವೇಳೆ ಈ ಕಾಡ ಹಂದಿಗಳು ಬಂದು ಆ ರಕ್ತದ ವಾಸನೆಗೆ ಎದೆಯ ಭಾಗದ ಚರ್ಮವನ್ನು ಕಿತ್ತು ತಿಂದಿತು ಅದರಿಂದಾಗಿ ಇದು ವೈಯಕ್ತಿಕ ದ್ವೇಷದ ಹತ್ಯೆ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿತ್ತು ಹಾಗೆ ಆ ರಾತ್ರಿ ಅಲ್ಲಿ ಹತ್ಯೆಯಾದ ಯುವಕನ ಹೆಸರು ನಯನೇಶ್ ಅಂತೇಳಿ ಅವನು ಪದವಿನಂಗಡಿಯವನೇ ಯಾಕಂದರೆ ಮೇರಿಯಲ್ಲಿಂದ ಪದವಿನಂಗಡಿ ಕೇವಲ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತೆ ನನ್ನ ಕೃಷ್ಣಪ್ಪ ಸಾಲಿಯನ್ ಎಂಬವರ ಮಗ ಯಾವುದೇ ತಂಟೆ ತಕರಾರಿಗೆ ಹೋಗ್ತಾ ಇರಲಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ರು ಆದರೂ ಅವರನ್ನು ಆ ಮೇರಿಲ್ ಹೆಲಿಪ್ಯಾಡ್ನಂತ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಹತ್ಯೆ ಮಾಡಲಾಗಿದೆ ಎನ್ನುವುದು ಸ್ಪಷ್ಟ ಆಗಿದೆ ಯಾಕಂದರೆ ಬೇರೆಲ್ಲೋ ಹತ್ಯೆ ಮಾಡಿ ಮೃತದೇಹವನ್ನು ಅಲ್ಲಿಗೆ ತಂದು ಹಾಕಿದಂಥ ಕುರು ಇರಲಿಲ್ಲ ಬದಲಾಗಿ ಅಲ್ಲಿಯೇ ಹತ್ಯೆ ಮಾಡಿದ್ದು ಎನ್ನುವುದು ಸ್ಪಷ್ಟ ಆಗುತ್ತೆ ಈ ಮಟ್ಟಿನಲ್ಲಿ ತನಿಖೆ ಪೊಲೀಸರು ಕೈಗೊಂಡರು ಈ ನಯನೇಶ್ ಯಾರು ಏನು ಕೆಲಸ ಮಾಡ್ತಾ ಇದ್ದಾನೆ ಅವನ ಹಿನ್ನೆಲೆ ಏನು ಈ ರೀತಿಯ ತನಿಖೆ ಆದಾಗ ಪದವಿನಂಗಡಿಯ ಒಂದು ಅಂಗಡಿಯ ಶಟರ್ ಹಾಕಿತು ಇದು ಅಲ್ಲಿನ ಕೆಲ ಹುಡುಗರಿಗೆ ಸಂಶಯ ಎನ್ನುವುದು ಆ ಅಂಗಡಿ ಗಿರೀಶ್ ಎಂಬಾತನದ್ದು ಈ ಗಿರೀಶ್ ಯಾಕೆ ಅಂಗಡಿ ಬಂದ್ ಮಾಡಿದ ಎಂದು ನೋಡಿದಾಗ ಈ ಗಿರೀಶನಿಗೂ ನಯನೇಶನಿಗೂ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆಯಾಗಿತ್ತು ಮಾತುಕತೆ ಆಗಿತ್ತು ಎನ್ನುವುದು ಗೊತ್ತಾಯಿತು ಆದರೆ ಅದು ವಿಕೋಪಕ್ಕೆ ಹೋಗುವಂಥ ಮಾತುಕತೆ ಆಗಿರಲಿಲ್ಲ ಅಂತೇಳಿ ಆದರೂ ಪೊಲೀಸರ ತನಿಖೆಯಲ್ಲಿ ಗಿರೀಶನನ್ನು ಹುಡುಕುವ ಪ್ರಯತ್ನ ಮಾಡಿದರು
ಮತ್ತೆ ಗಿರೀಶ ತಾನಾಗೆ ಬಂದು ಪೊಲೀಸರಿಗೆ ಸರೆಂಡರ್ ಆದ. ಹಾಗಾದರೆ ಗಿರೀಶ ಒಪ್ಪಿಕೊಂಡದು ನಯನೇಶನನ್ನು ನಾನೇ ಕೊಂದಿದ್ದೇನೆ ಅಂತೇಳಿ. ನನಗೆ ಮತ್ತೆ ಅವನಿಗೆ ವೈರತ್ವ ಇತ್ತು, ಅದಕ್ಕಾಗಿ ನಾನು ಅವನನ್ನು ಕೊಲೆ ಮಾಡಿದೆ. ಆದರೆ ನೀನು ಅಲ್ಲಿಗೆ ಕರ್ಕೊಂಡು ಹೋದದ್ದು ಹೇಗೆ, ಯಾರೆಲ್ಲ ಒಟ್ಟಿಗೆ ಇದ್ದರು ಪೊಲೀಸರ ತನಿಖೆಯಲ್ಲಿ ಅದೆಲ್ಲ ಬೇಕಾಗುತ್ತೆ. ಯಾಕಂದರೆ ಗಿರೀಶನೊಟ್ಟಿಗೆ ಬೇರೆ ಯಾರು ಸೇರಿದಾರ ಎನ್ನುವ ಸತ್ಯವನ್ನು ಸಹ ಅವರು ಬಯಲಿಗೆ ಇಳಿಬೇಕಿತ್ತು. ಅದರಿಂದಾಗಿ ಅವರು ಆ ಬಗ್ಗೆ ತನಿಖೆ ಮಾಡಿದ್ರೆ ಇಲ್ಲ ಅಂತೇಳಿ ಗಿರೀಶ ಸ್ಪಷ್ಟಪಡಿಸಿದ್ರು. ಯಾಕಂತ ಹೇಳಿದರೆ ಗಿರೀಶನಿಗೆ ನಯನೇಶ್ ಪರಿಚಿತಾನೆ, ಒಂದು ಕಾಲದಲ್ಲಿ ಒಳ್ಳೆಯ ಫ್ರೆಂಡ್ಶಿಪ್ಪು ಇದ್ದವರು, ಒಟ್ಟಿಗೆ ಓಡಾಡ್ತಾ ಇದ್ದರು. ಅದರಿಂದಾಗಿ ಅವರ ಮಧ್ಯೆ ಬೇರೆ ವಿಚಾರದಲ್ಲಿ ಮನಸ್ತಾಪ ಇರಲಿಲ್ಲ. ಆದರೂ ಒಂದು ವಿಚಾರದಲ್ಲಿ ಅವರ ಮಧ್ಯೆ ಸಣ್ಣದಾಗಿ ಕಿಡಿ ಹತ್ತಿಕೊಂಡಿತ್ತು. ಆದರೆ ಅದು ವಿಕೋಪಕ್ಕೆ ಹೋಗುವಂಥದ್ದಾಗಿರಲಿಲ್ಲ. ಆದರೆ ಗಿರೀಶ ಮಾತ್ರ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡಿದ್ದೆ. ಯಾಕಂದರೆ ನಯನೇಶ್ ನನ್ನ ಬಗ್ಗೆ ಏನಾದರೂ ತಕರಾರು ಮಾಡ್ಬೋದು ಎನ್ನುವ ಸಂಶಯ ಅವನಿದೆ. ಅದಕ್ಕಾಗಿ ನಯನೇಶನನ್ನು ಉಪಾಯದಿಂದಲೇ ಆ ಮೇರಿಲ್ನಂಥ ನಿರ್ಜನ ಪ್ರದೇಶಕ್ಕೆ ರಾತ್ರಿ ವೇಳೆ ಬರಲಿಕ್ಕೆ ಹೇಳಿದ್ದ. ಹಾಗೆ ಈ ನಯನೇಶು ಗಿರೀಶನ ಹತ್ರ ಮಾತಾಡಲಿಕ್ಕೆ ಅಂತ ಅಲ್ಲಿಗೆ ಹೋಗಿದ್ದ. ಆಗ ಮಾತುಕತೆ ಆಗುವಾಗ ಇವನು ಏಕಾಏಕಿ ಚೂರಿಯಿಂದ ತಿಳಿದಾನೆ. ಯಾಕಂದರೆ ಗಿರೀಶ ಅವನೇನು ಪ್ರೊಫೆಷನಲ್ ಕಿಲ್ಲರ್ ಅಲ್ಲ, ಅದಕ್ಕಿಂತ ಮೊದಲು ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇರಲಿಲ್ಲ. ಆದರೆ ಅವನಿಗೆ ನಯನೇಶನನ್ನು ಕೊಲ್ಲಬೇಕು ಎನ್ನುವ ಉತ್ಕಟವಾದ ಇಚ್ಛೆ ಇತ್ತು. ಅವ ತನ್ನ ದಾರಿಗೆ ಅಡ್ಡ ಆಗ್ತಾನೆ ಅಂತೇಳಿ, ಅದಕ್ಕಾಗಿ ಆ ಒಂದೇ ಏಟಿಗೆ ನಯನೇಶು ಅಡ್ಡ ಬಿದ್ದ. ಇದರಿಂದ ಅವನು ಭಯಗೊಂಡು ಆ ಚೂರಿಯನ್ನು ಬೇರೆಲ್ಲೋ ಬಿಸಾಡಿ ಅಲ್ಲಿಂದ ಅವನು ಬಂದಿದ್ದ. ಆದರೆ ತಾನು ಅಲ್ಲಿ ಅವನನ್ನು ಕರ್ಕೊಂಡು ಹೋದದ್ದು ಯಾರಿಗೂ ಗೊತ್ತಾಗಲಿಲ್ಲ, ಗೊತ್ತಾಗುವುದಿಲ್ಲ ಎನ್ನುವ ಆಲೋಚನೆ ಅವನದಾಗಿತ್ತು. ಆದ್ದರಿಂದಾಗಿ ಮರು ದಿವಸ ಬೆಳಿಗ್ಗೆ ಅವನು ಬಂದು ಪದಂಗಡಿಯ ತನ್ನ ಅಂಗಡಿಯನ್ನು ತೆರೆದಿದ್ದ. ಯಾವಾಗ 10-10:30 ಹೊತ್ತಿಗೆ ನಯನೇಶನ ಕೊಲೆಯಾಗಿದೆ, ಅದನ್ನು ಡೆಡ್ ಬಾಡಿ ಸಿಕ್ಕಿದೆ, ಅಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಎಲ್ಲರನ್ನು ವಿಚಾರಣೆ ನಡೆಸಿದ್ದಾರೆ ಅಂತ ಗೊತ್ತಾಯಿತು. ಆಗ ಗಿರೀಶನಿಗೆ ಸ್ವಲ್ಪ ಮಟ್ಟಿನ ಹೆದರಿಕೆ, ಯಾಕಂದರೆ ಕಳ್ಳನ ಮನಸ್ಸು ಹುಳ್ಳಗೆ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಗಿರೀಶ ಅಲ್ಲಿಂದ ಸದ್ಯಕ್ಕೆ ಜಾಗ ಖಾಲಿ ಮಾಡುವ ಅಂತೇಳಿ ಅಂಗಡಿ ಬಾಗಿಲಾಕಿ ಹೊರಟ. ಯಾವಾಗ ಗಿರೀಶ ಅಂಗಡಿ ಬಾಗಿಲಾಕಿದನ ಆಗ ಪದಂಗಡಿಯ ಹುಡುಗರಿಗೆ ಸಂಶಯ ಬಂತು. ಯಾಕಂದರೆ ಗಿರೀಶ ಮತ್ತು ನಯನೇಶ್ ಒಂದು ಕಾಲದಲ್ಲಿ ಒಳ್ಳೆ ಫ್ರೆಂಡ್ಸು, ಅವರ ಮಧ್ಯೆ ತಕರಾರು ಇರುವುದು ಸ್ಥಳೀಯವಾಗಿ ಯಾರಿಗೂ ಗೊತ್ತಿರಲಿಲ್ಲ, ಅದು ಅವರಿಬ್ಬರ ಮಧ್ಯೆ ಇತ್ತು. ಆದರೆ ತನ್ನ ಸ್ನೇಹಿತ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗಿಯೂ ಗಿರೀಶ ಅಂಗಡಿ ಬಾಗಿಲು ಹಾಕಿ ಬೇರೆ ಕಡೆ ಹೋಗ್ತಾರಂತಾದರೆ ಇದರಲ್ಲಿ ಏನೋ ಮಸಲತೆ ಇದೆ ಎನ್ನುವುದು ಅಲ್ಲಿನ ಹುಡುಗರ ಸಂಶಯಕ್ಕೆ ಕಾರಣವಾಗಿತ್ತು. ಆದ ಕಾರಣದಾಗಿ ಅವರು ಗಿರೀಶನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿರೋದು. ಅವನು ಹೀಗೆ ಅಂಗಡಿ ಬಾಗಿಲು ಹಾಕ್ಕೊಂಡು ಹೋಗೋದು, ಮಧ್ಯಾಹ್ನದವರೆಗೆ 11 ಅಂಗಡಿಯಲ್ಲಿ ಇದ್ದ, ಅವನು ಬೆಳಿಗ್ಗೆ 9 ಬಂದು ಅಂಗಡಿ ಓಪನ್ ಮಾಡಿದ್ದಾನೆ. ಯಾವಾಗ ಅಲ್ಲಿ ಡೆಡ್ ಬಾಡಿ ಸಿಕ್ಕಿದೆ, ಪೊಲೀಸರು ಬಂದಿದ್ದಾರೆ, ಜನ ಸೇರಿದ್ದಾರೆ ಅಂತ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಅವನು ಬಾಗಿಲು ಹಾಕಿ ಹೋದದ್ದು. ಇದರಿಂದ ಅವನಿಗೆ ಏನಾದರೂ ಸಂಪರ್ಕ ಇರ್ಬೋದು, ಈ ಕೃತ್ಯದಲ್ಲಿ ಏನಾದರೂ ಅವನು ಇನ್ವಾಲ್ವ್ಮೆಂಟ್ ಇರ್ಬೋದು ಎನ್ನುವ ಸಂಶಯ ಅಲ್ಲಿನ ಹುಡುಗರಿಗೆ, ಅವರಿಗೆ ನೇರವಾಗಿ ಅದು ಗೊತ್ತಿರಲಿಲ್ಲ. ಅದರಿಂದಾಗಿ ಅವರು ನೇರವಾಗಿ ಹೇಳೂ ಇಲ್ಲ. ಆದರೆ ಪೊಲೀಸರಿಗೆ ತಮ್ಮ ಸಂಶಯವನ್ನು ಹೇಳಿದ್ದಾರೆ. ಈ ನಯನೇಶ್ ಬೇರೆ ಯಾರೂ ಅಲ್ಲ, ಬರ್ಕೆಯದ್ದು ನಾ ಭಾವ. ಆ ಸಂದರ್ಭದಲ್ಲಿ ಬರ್ಕೆಯದ್ದು ಸ್ಪಾಟಿಗೆ ಬಂದಿದ್ದ. ಬಂದು ಪೊಲೀಸರು ಮಾಹಿತಿ ಕೊಟ್ಟಿದ್ದರು, ಎದ್ದು ಬಂದಿದ್ದರು. ಅವರು ಅಲ್ಲಿ ಸ್ಪಾಟಲ್ಲಿ ಹೇಳಿದರು, ಸ್ಥಳೀಯವಾಗಿ ಯಾರಾದರೂ ಇನ್ವಾಲ್ವ್ಮೆಂಟ್ ಇಲ್ಲದೆ ಇಂಥ ಕೃತ್ಯ ನಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಯಾಕಂದರೆ ಬರ್ಕೆಯದ್ದು ಆ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದವರು, ಅವರಿಗೆ ಗೊತ್ತಿರ್ತದೆ ಯಾವ್ಯಾವ ಕೃತ್ಯಗಳನ್ನು ಹೇಗೆ ಮಾಡ್ತಾರೆ ಅಂತೇಳಿ. ಈಗ ಒಬ್ಬನನ್ನು ಯಾವುದೇ
ರೀತಿಯ ತಂಟೆ ತಕರಾರಿಗೆ ಇಲ್ಲದಂಥ ಒಬ್ಬ ಯುವಕನನ್ನು ಉಪಾಯದಿಂದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಎದೆ ಭಾಗಕ್ಕೆ ಚಾಕು ಹಾಕಿ ಕೊಂದಿದ್ದಾರಂತೆ ಆದ ಕೂಡಲೇ ಅದರಲ್ಲಿ ಸ್ಥಳೀಯರ ಇನ್ವಾಲ್ವ್ಮೆಂಟ್ ಇದ್ದೇ ಇರಬೇಕು. ಯಾಕಂದರೆ ಆ ಪ್ರದೇಶಕ್ಕೆ ಸ್ಥಳೀಯರಲ್ಲದೆ ಮತ್ತೊಬ್ಬ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಅದು ಅಲ್ಲಿ ಒಂದು ನಿರ್ಜನ ಪ್ರದೇಶ ಇದೆ ಅಂತೇಳಿ ರಸ್ತೆಯಲ್ಲಿ ಹೋಗುವವರಿಗೆ ಗೊತ್ತೇ ಆಗುವುದಿಲ್ಲ. ಯಾಕಂದರೆ ರಸ್ತೆಯಲ್ಲಿ ಹೋಗುವವನಿಗೆ ಲೆಫ್ಟಿಗೆ ಕಾಣುವುದೇ ಮೌಂಟ್ ಕಾರ್ಮೆಲ್ ಶಾಲೆ. ಆ ಶಾಲೆಯ ಹಿಂಬದಿಯ ಖಾಲಿ ಜಾಗ ಅದು. ಅದರ ಮತ್ತೊಂದು ಕಡೆಯಲ್ಲಿ ಡಿ ಐ ಜಿಯವರ ಬಂಗ್ಲೆ ಇರೋದು. ಡಿ ಐ ಜಿಯವರ ಬಂಗ್ಲೆಯಲ್ಲಿ 4 ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳು ರಾತ್ರಿ ಹಗಲು ಕಾವಲು ಕಾಯ್ತಾ ಇರ್ತಾರೆ. ಅದರಿಂದ ಅಲ್ಲಿ ಪೊಲೀಸ್ ಮೂವ್ಮೆಂಟ್ ಇರ್ತದೆ. ಎದುರುಗಡೆ ಗೃಹರಕ್ಷಾ ದಳದ ಕಚೇರಿ ಇದೆ, ಅದರ ಆ ಕಡೆಗೆ ಎಕ್ಸೈಸ್ನವ್ರ ಆಫೀಸ್ ಇದೆ. ಅದರಿಂದಾಗಿ ಅಲ್ಲಿ ಎಲ್ಲ ಅಧಿಕಾರಿ ವರ್ಗದವರ ಮೂಮೆಂಟ್ಗಳಿರ್ತದೆ. ಅಂಥ ಮೂಮೆಂಟ್ಗಳು ಇದ್ದಂಥ ಸ್ಥಳದಲ್ಲಿ ನಿರ್ಜನ ಪ್ರದೇಶವೂ ಇದೆ. ಅಲ್ಲಿ ಎಲಿಪ್ಯಾಡ್ ಗ್ರೌಂಡಲ್ಲಿ ಸಂಜೆ ಹೊತ್ತಿಗೆ ಈ ಪ್ರೇಮಿಗಳು ಬರೋದು, ಅವರು ಅಲ್ಲಿ ರೊಮ್ಯಾನ್ಸ್ ಮಾಡೋದು, ಈ ರೀತಿಯಾಗಿ ಕೆಲವು ಘಟನೆಗಳು ನಡೀತದೆ. ಅಂತಾಗಿ ಅಲ್ಲಿ ಬೇರೆ ರೀತಿಯ ಪಿಕ್ ಪಾಕೆಟ್ ನಡೆಯುವುದು, ಇಲ್ಲದಿದ್ದರೆ ಈ ವೈನ್ ಶಾಪ್ ಇಲ್ಲದ್ರೆ ಬಾರ್ನಿಂದ ಎಣ್ಣೆ ತಂದು ಅಲ್ಲಿ ಪಾರ್ಟಿ ಮಾಡೋದು, ಈ ರೀತಿಯ ಎಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಒಂದು ಸಾರಿ ಏನಾಯಿತು ಅಂತ ಹೇಳಿದರೆ, ಒಬ್ಬರು ಅವರೇನೋ ಎಂಗೇಜ್ಮೆಂಟ್ ಆದಂಥ ಹೆಣ್ಣು ಮತ್ತು ಗಂಡು, ಅವರು ಅಲ್ಲಿ ಕಾರಲ್ಲಿ ಕೂತ್ಕೊಂಡು ರೊಮ್ಯಾನ್ಸ್ ಮಾಡ್ತಾಯಿದ್ರು. ಆಗ ಡಿ ಐ ಜಿಯವರ ಮನೆಯ ಕಾವಲು ಸಿಬ್ಬಂದಿಗಳು, ಡಿ ಐ ಜಿಯವರ ಮನೆಗೆ 4 ಮಂದಿ ಡಿ ಆರ್ನ ಕಾನ್ಸ್ಟೇಬಲ್ಗಳು ಕಾವಲು ಸಿಬ್ಬಂದಿಗಳಿರ್ತಾರೆ. ಅಷ್ಟು ಮಂದಿ ಕಾವಲು ಸಿಬ್ಬಂದಿಗಳಿದ್ದು ಆ ಮನೆಯ ಆವರಣದಲ್ಲಿದ್ದ ಗಂಧದ ಮರವನ್ನು ಕದ್ದುಕೊಂಡು ಹೋಗಿದೆ, ಅದು ಪ್ರಶ್ನೆ ಬೇರೆ. ಅವರು ಬರುವಾಗ ಇವರು ಕಾರಲ್ಲಿ ರೊಮ್ಯಾನ್ಸ್ ಮಾಡ್ತಾಯಿದ್ರಂತೆ, ಹಿಡ್ಕೊಂಡ್ರು ಪೊಲೀಸ್ನವರು. ಇವರಿಗೆ ಹೆದರಿಕೆ ಆಯಿತು, ನಿಮ್ಮನ್ನು ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮತ್ತು ಅವರು ಇದು ಹೇಳಿ ಇವರು 3,000 ರೂಪಾಯಿಗೇನೋ ಡಿಮ್ಯಾಂಡ್ ಮಾಡಿದರು. 3 ಮಂದಿ ಕಾನ್ಸ್ಟೇಬಲ್ಗಳಿದ್ದರು, 4 ಮಂದಿ 4,000 ರೂಪಾಯಿ ಡಿಮ್ಯಾಂಡ್ ಮಾಡಿದರು. ಒಬ್ಬೊಬ್ಬರು 1,000 ರೂಪಾಯಿಗೆ ಅವ್ರ ಹತ್ರ ಪಾಪ ದುಡ್ಡಿರಲಿಲ್ಲ. ಅವರು ಇದ್ದ ಇದು 500 ರೂಪಾಯಿ ಕೊಟ್ಟರು, ಬಾಕಿ 3,500 ರೂಪಾಯಿ ನಾಳೆ ಕೊಡ್ತೇವೆ ಅಂತ ಹೇಳಿದರು. ಮತ್ತು ಇವರು ಫೋನ್ ನಂಬರು ಕೊಟ್ಟರು. ಮರು ದಿವಸ ಈ ಪೊಲೀಸ್ನವರು ಫೋನ್ ಮಾಡಿ ಟಾರ್ಚರ್ ಮಾಡಲಿಕ್ಕೆ ಶುರು ಮಾಡಿದರು. 3,500 ರೂಪಾಯಿ ಬರಬೇಕಲ್ಲ ಅಂತೇಳಿ ತೊಗೊಳ್ಳೋದು ಲಂಚ, ಅದಕ್ಕೂ ಟಾರ್ಚರು ಆಯಿತಾ. ಅಷ್ಟೊತ್ತಿಗೆ ಅವರು ಅವರ ಪರಿಚಯದ ಒಬ್ರಿಗೆ ವಿಷಯ ತಿಳಿಸಿದ್ರು, ಹೀಗೆ ಆಗಿದೆ ಅಂತೇಳಿ. ಯಾಕಂದರೆ ಅವ್ರಿಗೇನು ಹೆದರಿಕೆ ಇರಲಿಲ್ಲ, ಯಾಕಂದರೆ ಅವ್ರ ಎಂಗೇಜ್ಮೆಂಟ್ ಆದ ಜೋಡಿ. ವಿಷಯ ತಿಳಿಸಿದ್ರು. ಅವರೇನು ಮಾಡಿದರು, ಅವ್ರು ನೇರ ಹೋಗಿ ಅವರು ಡಿ ಎ ಜಿ ಹತ್ರವೇ ದೂರು ಹೇಳಿದರು, ಹೀಗೀಗೆ ಆಗಿದೆ, ನಿಮ್ಮ ಮನೆಯ ಕಾವಲು ಸಿಬ್ಬಂದಿಗಳು ಹೀಗೀಗೆ ಮಾಡಿದ್ದಾರೆ, ಹೀಗೀಗೆ ಇಂತಿಂಥ ನಂಬರಿಂದ ಫೋನ್ ಹೋಗಿ 3,500 ರೂಪಾಯಿ ಕೊಡಬೇಕಂತ ಕೇಳ್ತಾ ಇದ್ದಾರೆ. ಈಗ ಆಲ್ರೆಡಿ 500 ರೂಪಾಯಿ ತೊಗೊಂಡಿದ್ದಾರೆ, ಅವರಿಗೆ 4,000 ರೂಪಾಯಿ ಡಿಮ್ಯಾಂಡ್ ಮಾಡಿದರು. ಡಿ ಎ ಜಿ ಅವರಿಗೆ ಆಶ್ಚರ್ಯ ಆಯಿತು, ನನ್ನ ಮನೆಯಲ್ಲಿ ಆರ್ಡರ್ಲಿ ಥರ ಇರುವಂಥವರು ಹೊರಗೆ ಹೋಗಿ ಇಂಥ ಕೆಲಸ ಮಾಡ್ತಾರೆ ಅಂತೇಳಿ. ಯಾಕಂದರೆ ಹಿರಿಯ ಅಧಿಕಾರಿಗಳ ಮನೆಯಲ್ಲಿ ಇರುವಂಥ ಸಿಬ್ಬಂದಿಗಳು ಯಾವತ್ತು ಅಂಥ ಕೆಲಸಗಳನ್ನು ಮಾಡೋದು ಕಡಿಮೆ. ಯಾಕಂದರೆ ಅಧಿಕಾರಿಗಳ ಗಮನಕ್ಕೆ ಬಂದರೆ ಅದು ಹುದ್ದೆಗೆ ಕೂತು ತರ್ತದಂತೇಳಿ. ಹಾಗೆ ಅವರು ಈ 4 ಮಂದಿ ಸಿಬ್ಬಂದಿಗಳನ್ನು ತೆಗೆದು ಪುನಃ ಡಿ ಆರ್ಗೆ ಕಳಿಸಿಬಿಟ್ರು ಬೇರೆ ಸಿಬ್ಬಂದಿಗಳನ್ನು. ಆ ವಿಚಾರ ಮತ್ತು ಡಿ ಆರಲ್ಲಿ ಚರ್ಚೆ ಆಯಿತು. ಆಗ ಗೊತ್ತಾಯಿತು ಇದು ಈ ರೀತಿಯಾಗಿದೆ, ಇಂತಿಂಥ ಒಂದು ಫ್ಯಾಮಿಲಿಯ ಹೆಣ್ಣು ಮತ್ತು ಹುಡುಗ ಅಲ್ಲಿ ಸಿಕ್ಕಿಬಿದ್ದಿದ್ರು ಅಂತೇಳಿ. ಹಾಗೆ ಅಂಥ ಪ್ರದೇಶ ಅದು. ಅಂಥ ಪ್ರದೇಶದಲ್ಲಿ ಒಬ್ಬ ಕರ್ಕೊಂಡು ಹೋಗ್ಬೇಕಾದ್ರೆ ಇಂಥವನೇ ಆಗಬೇಕಾದ್ರೆ. ಮತ್ತು ಗಿರೀಶ ಹೇಳಿದರು, ವಾಸ್ತವ ಏನು ಅಂತ ಹೇಳಿದರೆ, ಗಿರೀಶ ಹೇಳಿದ ಪ್ರಕಾರ ಗಿರೀಶ ಒಂದು ಹೆಣ್ಣನ್ನು ಲವ್ ಮಾಡ್ತಾಯಿದ್ದ. ಆ ಹೆಣ್ಣನ್ನು ಅದಕ್ಕಿಂತ ಮೊದಲು ನಯನೇಶ್ ಲವ್ ಮಾಡ್ತಾಯಿದ್ದಂತೆ. ನಯನೇಶಿಗೆ ಮತ್ತು ಅವಳಿಗೆ ಪ್ರೀತಿ ಇತ್ತ, ಏನಂತ ಒನ್ ವೇ ಆಗಿತ್ತ ಏನಂತ ಗೊತ್ತಿಲ್ಲ. ಅದರಂಥ ಹೆಣ್ಮಗಳು ಅನ್ನು ಗಿರೀಶ ಲವ್ ಮಾಡ್ತಾಯಿದ್ದ. ಲವ್ ಮಾಡಿ ಮತ್ತು ಗಿರೀಶ ಮದುವೆ ಆದ. ಮದುವೆ ಆದ ನಂತರ ಈ ನಯನೇಶಿ ಅವಳ ಹತ್ರ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದ, ಇದು ಗಿರೀಶನಿಗೆ ಗೊತ್ತಾಯಿತು. ಮೊದಲೇ ಇವರು ಫ್ರೆಂಡ್ಸು. ನಯನೇಶಿಗೆ ಆ ಹೆಣ್ಮಗಳೊಟ್ಟಿಗೆ ಸಂಪರ್ಕ ಇದ್ದದ್ದು ಗಿರೀಶಿಗೆ ಗೊತ್ತಿರಲಿಲ್ಲ. ಗಿರೀಶ್ ಆದ ಕಾರಣ ಆ ಹೆಣ್ಮಗಳನ್ನು ಪ್ರೀತಿ ಮಾಡ್ತಾಯಿದ್ದ. ಪ್ರೀತಿ ಮಾಡಿ ಮತ್ತು ಅವಳನ್ನೇ
ಮದುವೆಯಾಗಿದ್ದಾನೆ. ಯಾವಾಗ ನಯನೇಶ ಹಳೆಯ ನೆನಪಲ್ಲಿ ಪುನಃ ತನ್ನ ಪತ್ನಿಯೊತ್ತಿಗೆ ಮಾತಾಡ್ತಿದ್ದಾನಂತ ಗೊತ್ತಾಯಿತು. ಆಗ ಗಿರೀಶನಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು. ಇದು ನಯನೇಶ ತನ್ನ ಪತ್ನಿಯನ್ನು ಪಟಾಯಿಸ್ಬೋದು ಅಂತ. ವಾಸ್ತವವಾಗಿ ನಯನೇಶಿಗೆ ಆ ಭಾವನೆ ಇರಲಿಲ್ಲ ಅಂತ ನಯನೇಶನ ಫ್ರೆಂಡ್ಸ್ಗಳು ಅದ ನಂತರ ಹೇಳ್ತಾಯಿದ್ರು. ಯಾಕಂದರೆ ಅವನು ಕ್ಯಾಜುವಲ್ ಆಗಿ ಮಾತಾಡ್ತಾ ಇದ್ದ. ಅದೊಂದು ಕ್ಯಾಜುವಲ್ ಆಗಿ ಹೆಣ್ಮಕ್ಳ ಹತ್ರ ಮಾತಾಡೋದು ಅದು ಪ್ರೀತಿ ಅಲ್ಲ, ಪ್ರೀತಿಯ ಮಾತುಕತೆಗಳೇ ಬೇರೆ. ಈಗ ಕ್ಯಾಜುವಲ್ ಆಗಿ ಪರಿಚಯದ ಮೇಲೆ ಮಾತನಾಡುವುದೇ ಬೇರೆ, ಅದರಲ್ಲಿ ಪ್ರೀತಿ ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ. ಈಗ ನಯನೇಶನೊಟ್ಟಿಗೆ ಹೆಣ್ಮಗಳು ಪ್ರೀತಿಯ ಇದಾದರೆ ಅವಳು ನಯನೇಶನನ್ನು ಬಿಟ್ಟು ಗಿರೀಶನನ್ನು ಮದುವೆ ಪ್ರೀತಿ ಮಾಡ್ತಾಯಿದ್ದಾಗಲು ನಯನೇಶನೊಟ್ಟಿಗೆ ಮಾತಾಡ್ತಾ ಇದ್ಲು, ಗಿರೀಶನನ್ನು ಮದುವೆ ಆದ ಮೇಲೂ ನಯನೇಶನೊಟ್ಟಿಗೆ ಮಾತಾಡ್ತಾ ಇದ್ಲು. ಆದ್ದರಿಂದ ಅದಕ್ಕೆ ಪ್ರೀತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದೊಂದು ಫ್ರೆಂಡ್ಶಿಪ್ ಅಂತ ಬರುತ್ತೆ, ಗೆಳೆತನ ಅಂತ ಬರ್ತದೆ. ಹಾಗೆ ಆಗಿತ್ತು. ಆದರೆ ಗಿರೀಶ ಇದನ್ನು ತಪ್ಪು ತಿಳ್ಕೊಂಡಿದ್ದ. ನಯನೇಶನನ್ನು ಪತ್ನಿಯನ್ನು ಪಟಾಯಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತೇಳಿ. ಆದ ಕಾರಣಕ್ಕಾಗಿ ನಯನೇಶನಿಗೆ ನನ್ನನ್ನು ಕೊಲ್ಲಿಕ್ಕೆ ಇವ ತಯಾರಾದದ್ದು. ಆದರೆ ಅವನಿಗೆ ಅದನ್ನು ಮತ್ತೊಬ್ಬರ ಸಹಾಯದಿಂದ ಕೊಲ್ಲುವಂಥ ಧೈರ್ಯವೂ ಇರಲಿಲ್ಲ, ಯಾಕಂದರೆ ಅದು ಮತ್ತೆ ಸಿಕ್ಕಿಬಿಡ್ಬೋದು ಅಂತೇಳಿ. ಮತ್ತು ಪತಂಗಡಿಯವರಾಗಿದ್ದರಿಂದ ಅಲ್ಲಿ ಎಲ್ಲಿ ಹೈಡೌಟುಗಳಂತ ಗೊತ್ತಿರ್ತದೆ, ಎಲ್ಲಿ ನಿರ್ಜನ ಪ್ರದೇಶಗಳಿದೆ ಅಂತ ಗೊತ್ತಿರ್ತದೆ. ಆದ್ದರಿಂದಾಗಿ ನಿರ್ಜನ ಪ್ರದೇಶಕ್ಕೆ ನಯನೇಶನ್ನು ಕರೆದಿದ್ದಾನೆ. ನಯನೇಶ ಹೋಗಿದ್ದಾನೆ ಯಾಕಂದರೆ ಅವನ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇರಲಿಲ್ಲ. ನಯನೇಶನ ಮನಸ್ಸಲ್ಲಿ ಕಲ್ಮಶ ಇದ್ದಿದ್ದರೆ ಗಿರೀಶ ಕರೆದರೆ ಅವನು ಹೋಗ್ತಲೇ ಇರಲಿಲ್ಲ, ಅವನ ಮನಸ್ಸಲ್ಲಿ ಕಲ್ಮಶ ಇರಲಿಲ್ಲ. ಆದ್ದರಿಂದ ಅವನು ಗೆಳೆಯ ಕರೆದಿದ್ದಾನೆ ಅಂತೇಳಿ ಹೋಗಿದ್ದಾನೆ. ಹೋದಾಗ ಗಿರೀಶ ಈ ವಿಚಾರ ಹೇಳ್ತಿದ್ದಾನೆ. ಆಗ ನಯನೇಶ ಆ ವಿಚಾರವನ್ನು ಗಿರೀಶನೊಟ್ಟಿಗೆ ಸ್ಪಷ್ಟಪಡಿಸಲಿಲ್ಲ. ಯಾಕಂದರೆ ಯಾವತ್ತದು ಸಂಸಾರದ ಒಳಗಿನ ಗುಟ್ಟು, ಅದನ್ನು ರಟ್ಟು ಮಾಡುವಂಥದ್ದು ಅಲ್ಲ. ಗಿರೀಶ ಮಾಡಿದ್ದು ತಪ್ಪು, ಯಾಕಂತ ಹೇಳಿದರೆ ಅವನು ಆ ಭಾವನೆಯಿಂದ ಅದನ್ನು ನೋಡಿದ್ದು ತಪ್ಪು. ನಾ ಪತ್ನಿ ಅಂತ ಆದ ಮೇಲೆ ಅವಳ ಬಗ್ಗೆ ವಿಶ್ವಾಸ ಇರಿಸಬೇಕು, ಅವಳ ಚಾರಿತ್ರ್ಯದ ಬಗ್ಗೆ ವಿಶ್ವಾಸ ಇರಬೇಕು. ಅವಳು ಯಾವುದೋ ಒಬ್ಬ ಹುಡುಗನೊಟ್ಟಿಗೆ ಮಾತಾಡ್ತಿದ್ದಾಳಂತ ಆಗುವಾಗ ಅವನು ಯಾರು ಪರಿಚಯ ಇಲ್ಲದವನೇನಲ್ಲ, ಅವನು ಮೊದಲಿಂದಲೂ ಪರಿಚಯ ಇದ್ದಂಥ ಹುಡುಗ. ಅದರಿಂದಾಗಿ ಅವನೊಟ್ಟಿಗೆ ಮಾತಾಡ್ತಿದ್ದನ್ನು ಇವ ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾಯಿದ್ರೆ ಆ ಸಮಸ್ಯೆ ಇರ್ತಾ ಇರಲಿಲ್ಲ. ಇದರಿಂದಾಗಿ ಗಿರೀಶ ಆ ಒಂದು ಸಂಕುಚಿತ ಮನೋಭಾವದಿಂದ ಆಕೃತ್ಯ ಮಾಡಿದ. ಪರಿಣಾಮ ಏನಾಯಿತು, ಅವನ ಲೈಫ್ ಸ್ಪಾಯ್ಲ್ ಆಯಿತು, ಜೈಲಿಗೆ ಹೋದ. ಅದ ನಂತರ ಮತ್ತೆ ಜಾಮೀನಲ್ಲೇನೋ ರಿಲೀಸಾಗಿ ಬಂತು, ಆ ಕೇಸ್ ಏನಾಯಿತು ಅಂತ ಗಮನಕ್ಕೆ ಬರಲಿಲ್ಲ. ಅದರಿಂದಾಗಿ ಈ ಕೊಲೆ ಮಾಡುವುದು ಸುಲಭ, ಮತ್ತು ಅದನ್ನು ದಕ್ಕಿಸಿಕೊಳ್ಳೋದು ಕಷ್ಟ. ಹಾಗಂತೇಳಿ ಅದಕ್ಕೆ ರಿವೆಂಜ್ ಆಗಿ ನಯನೇಶ್ ಕಡೆಯವರು ಯಾರು ಅದನ್ನು ಇದು ಮಾಡಲಿಲ್ಲ. ಯಾಕಂದರೆ ಅದೇನು ರಿವೆಂಜ್ ದ್ವೇಷದ ಅತಿ ಏನೂ ಅಲ್ಲ. ಒಂದು ತಪ್ಪು ಅಭಿಪ್ರಾಯದಿಂದ ಮೂಡಿದ ಸ್ನೇಹಿತರ ಮಧ್ಯೆ ಮೂಡಿದಂತಹ ಒಂದು ಕಲಹ, ಅದರಲ್ಲಿ ಒಬ್ಬನ ಜೀವ ಹರಣ ಆದದ್ದು. ಅದರಿಂದ ಅದಕ್ಕೆ ಹೇಳೋದು, ಯಾವತ್ತು ಯಾವುದೇ ಒಂದು ವಿಚಾರವನ್ನು ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು, ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಇಂಥದ್ದೇ ಅನಾಹುತಗಳು ಆಗುವುದು. ಒಬ್ಬನ ಜೀವ ಅನ್ಯಾಯವಾಗಿ ಬಲಿಯಾಯಿತು, ಮತ್ತೊಬ್ಬನ ಜೀವನ ಬಲಿಯಾಯಿತು. ಒಬ್ಬನ ಜೀವ ಬಲಿಯಾದರೆ ಮತ್ತೊಬ್ಬನ ಜೀವನವೇ ಬಲಿಯಾಯಿತು. ಯಾಕಂದರೆ ಒಮ್ಮೆ ಪೊಲೀಸ್ ಕೇಸ್ ಆದರೆ ಮರ್ಡರ್ ಕೇಸಿನಂಥ ಗುರುತರ ಆಪಾದನೆಯಲ್ಲಿ ಸಿಲುಕಿಕೊಂಡ್ರೆ ಮತ್ತು ಅದರಿಂದ ಹೊರಗೆ ಬರುವುದು ಕಷ್ಟ. ಯಾಕಂದರೆ ಹೋಗುವುದು ಕ್ರಿಮಿನಲ್ಗಳ ಯೂನಿವರ್ಸಿಟಿಗೆ, ಜೈಲಿಗೆ, ಅಲ್ಲಿ ಬೇರೆ ಬೇರೆ ಸಂಪರ್ಕಗಳು ಕ್ರಿಯೇಟ್ ಆಗ್ತದೆ. ಅಲ್ಲಿ ಅವನಿಗೆ ಇದೇ ಕೊಲೆಯನ್ನು ಬೇರೆ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿಕೊಡುವವರು ಇದ್ದಾರೆ. ಪೊಲೀಸರಿಗೆ ಗೊತ್ತಾಗೋದಾಗಿ ಹೇಗೆ ಮಾಡುವುದು. ಆದ್ದರಿಂದ ಇವನ ಮನಸ್ಸಲ್ಲಿ ಮತ್ತೊಂದು ರೀತಿಯ ಕ್ರಿಮಿನಲ್ ಇಂಟೆನ್ಷನ್ಗಳು ಬೆಳೀತಾ ಹೋಗುತ್ತೆ. ಅದರಿಂದಾಗಿ ಪರಿಣಾಮ ಏನಾಗುತ್ತೆ, ಜೀವನ ಸ್ಪಾಯಿಲ್ ಆಗುತ್ತೆ. ಈಗ ಸಣ್ಣ ಪ್ರಾಯದಲ್ಲಿ ಕೆಲವು ಯುವಕರಿಗೆ ಇಂಥ ಒಂದು ಅಭ್ಯಾಸಗಳು ಇರ್ತವೆ. ಯಾವುದೇ ಸಂದರ್ಭದಲ್ಲಿ ತಕ್ಷಣಕ್ಕೆ ತೀರ್ಮಾನ ತಗೊಳ್ಳೋದು, ಅದಕ್ಕೆ ಹೇಳೋದು ಯಾವತ್ತೂ ತಕ್ಷಣಕ್ಕೆ ತೀರ್ಮಾನ ತಗೊಳ್ಬಾರ್ದು. ಅದು ಸ್ವ ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಆಲೋಚನೆ ಮಾಡಿ
ಅದು ಏನು ಎತ್ತ ಅಂತ ಹೇಳಿದರೆ ಮನಸ್ಸು ತಿಳಿಯಾದ್ರೆ ಆಯಿತು. ಅಲ್ಲಿಗೆ ಸಮಸ್ಯೆಗಳು ತೀರ್ತದೆ, ಸಂಸಾರಗಳು ಉಳಿತದೆ ಅಂತ.